ಮಕ್ಕಳ ಹುಟ್ಟುಹಬ್ಬವೆಂದರೆ ಧಾಮ್ಧೂಮ್ ಎಂದು ಆಚರಿಸುವುದೇ ಈಗಿನ ಟ್ರೆಂಡ್. ಕೇಕ್ ಕಟಿಂಗ್, ತಿಂದು ಮಿಕ್ಕಿ ಎಸೆಯುವಷ್ಟು ಊಟೋಪಚಾರ ಮಾಡಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಆದರೆ ಇಲ್ಲೊಬ್ಬರು ತಮ್ಮ ಮಗುವಿನ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ಅನಾಥಾಶ್ರಮಕ್ಕೆ ವಸ್ತು ಪರಿಕರಗಳನ್ನು ನೀಡಿ ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ಹೌದು, ಕೇರಳ ಮೂಲದ ಸದ್ಯ ಲಂಡನ್ ವಾಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಅಭಿಜಿತ್ ಎಂಬವರ ಮಗು ಕ್ರಿಶ್ ಅಭಿಜಿತ್ ನಾರಾಯಣ್ ಹುಟ್ಟುಹಬ್ಬ ಇತ್ತೀಚೆಗೆ ತಾನೇ ನಡೆದಿತ್ತು. ತಮ್ಮ ಮಗುವಿನ ಮೊದಲ ಹುಟ್ಟುಹಬ್ಬ ವಿಶಿಷ್ಟವಾಗಿ ನಡೆಯಬೇಕೆಂದು ಅಭಿಜಿತ್ ವೀಣಾ ದಂಪತಿ ಅಂದುಕೊಂಡಿದ್ರು. ಅದಕ್ಕಾಗಿ ಮಂಗಳೂರಿನ ಬಿಜೈನಲ್ಲಿರುವ ಸ್ನೇಹದೀಪ ಆಶ್ರಮಕ್ಕೆ ಅಗತ್ಯವಿರುವ ವಸ್ತು ಪರಿಕರಗಳನ್ನು ನೀಡಿದ್ದಾರೆ. ವಾಷಿಂಗ್ ಮಿಷಿನ್, ಸ್ಯಾನಿಟರಿ ಪ್ಯಾಡ್ಸ್, ಹಣ್ಣು ಹಂಪಲು, ದಿನಸಿ ಸಾಮಗ್ರಿ, ಚಾಕ್ಲೇಟ್, ಹೀಗೆ ಅಗತ್ಯ ವಸ್ತುಗಳನ್ನು ನೀಡಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅಭಿಜಿತ್ ಹೀಗೆ ಆಶ್ರಮಗಳಿಗೆ ವಸ್ತುಗಳನ್ನು ನೀಡಲು ತಮ್ಮ ಸ್ನೇಹಿತ ಶರಣರಾಜ್ ಕೆಆರ್ ಅವರ ಸೇವಾ ಕಾರ್ಯವೇ ಸ್ಫೂರ್ತಿಯಂತೆ. ಶರಣರಾಜ್ ತಮ್ಮ ಸೇವಾ ಚಟುವಟಿಕೆಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ರು. ಇದರಿಂದಲೇ ಸ್ಫೂರ್ತಿ ಪಡೆದ ಅಭಿಜಿತ್ ತಮ್ಮ ಮಗುವಿನ ಹುಟ್ಟುಹಬ್ಬವನ್ನು ಇದೀಗ ಆಶ್ರಮದಲ್ಲಿ ವಿಶಿಷ್ಟವಾಗಿ ಆಚರಿಸಿಕೊಂಡಿದ್ದಾರೆ. ಸಂಸ್ಥೆಯಲ್ಲಿ ನಾವು ಇವತ್ತು ನಮ್ಮ ಆತ್ಮೀಯ ಮಿತ್ರರು ತುಳುನಾಡು ರಕ್ಷಣಾ ವೇದಿಕೆಯ ಮಂಗಳೂರು ನಗರ ಅಧ್ಯಕ್ಷರಾಗಿರುವಂತಹ ಶರಣ್ ರಾಜ್ ರವರ ಸ್ನೇಹಿತರ ಮಗ ಕ್ರಿಶ್ ರವರ 1ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲಿ ಸೇರಿದ್ದೇವೆ. ನಮ್ಮ ಸಹೋದರಿ ತಪ್ಸಂರವರು ಕಳೆದ 14 ವರ್ಷಗಳಿಂದ ಸಮಾಜದಲ್ಲಿ ತನ್ನಿಂದ ಏನಾದರೂ ಕೊಡುಗೆಯನ್ನು ನೀಡಬೇಕು, ಸಮಾಜದಲ್ಲಿ ನೊಂದವರಿಗೆ ಏನಾದರೂ ನನ್ನಿಂದ ಸಹಕಾರ ಸಹಾಯವನ್ನು ಮಾಡಬೇಕೆಂಬ ಒಂದು ಉದ್ದೇಶದಿಂದ ಒಂದು ಆರ್ಥದಲ್ಲಿ ನಾನು ನೋಡ್ಕೊಳ್ತಾ ಇದ್ದೇನೆ. ಜಾಸ್ತಿಯಾಗಿ ನಾನು ಅದಕ್ಕೆ ಇದು ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಮೊಟ್ಟಿಗೆ ಇದ್ದಾರೆ. ಶರಣರು ಕೂಡ ಇಲ್ಲಿ ಬಂದ ದಿನದಿಂದ ನಾನು ಅವರಿಗೆ ತುಂಬ ಮೀಟ್ ಮಾಡಿದ್ದು ಸಂದರ್ಭಗಳು ಕಡಿಮೆ, ಒಂದು ಎರಡು ಸಲ ಇರ್ಬೋದು. ಆದರೆ ಅವರ ಆ ಒಂದು ಸಂಸ್ಥೆ ಮೇಲೆ ಸ್ಪೆಷಲ್ ಆಗಿ ನಮ್ಮ ಮಕ್ಕಳ ಮೇಲೆ ಒಂದು ಅಭಿಮಾನ ಇಟ್ಟು ತುಂಬ ಸಲ ಇಲ್ಲಿಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ತುಂಬ ಸಲ ಮಾಡಿದ್ದಾರೆ. ನನಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ನನಗೆ ಕಷ್ಟ ಆಗ್ತಿತ್ತು ಫೋನ್ಸ್ ತೆಗಿಲಿಕ್ಕೆ ಎಲ್ಲ. ಆದರೂ ಈ ಸಂದರ್ಭದಲ್ಲಿ ಅವರ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಮತ್ತು ಅವರ ಮಿಸ್ಸಸ್ ಕೂಡ ಇದ್ದಾರೆ, ಅವರು ಕೂಡ ಇದರಲ್ಲಿ ಒಂದು ಆ ಒಂದು ಪ್ರೀತಿ ಇದ್ದಾಗ ಮಾತ್ರ ಸಂಸ್ಥೆಗೆ ಬರಲು ಸಾಧ್ಯ ಆಗ್ತಾ ಇರೋದು. ಹಾಗೆ ನಿಮ್ಮ ಒಂದು ಈ ಕಾಳಜಿ, ನಿಮ್ಮ ಒಂದು ಈ ಪ್ರೀತಿ ನಮ್ಮೊಟ್ಟಿಗೆ ನಾನು ಇದ್ರೂ ಇಲ್ಲದಿದ್ರು ಸದಾಕಾಲ ನಮ್ಮ ಸಂಸ್ಥೆಯ ಮೇಲೆ ಇರಬೇಕು. ಇನ್ನೊಂದು, ಇವತ್ತು ಈ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಮಗು ಕ್ರಿಶ್ ಅಂತ ಹೇಳ್ಬೋದು. ಮಗು ಇಲ್ಲಿ ಇಲ್ಲ, ಲಂಡನಲ್ಲಿ ಇದೆ. ಆದರೆ ಸಹ ಅವನ ಪ್ಯಾರೆಂಟ್ಸೇ ಇಲ್ಲಿಗೆ ನಮಗೆ ಒಂದು ಅಗತ್ಯವಾಗಿರುವಂಥ ವಾಷಿಂಗ್ ಮಿಷಿನನ್ನು ಶರಣರವರ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಬೇಕಾದ ಫ್ರೂಟ್ಸ್, ಮಕ್ಕಳಿಗೇನು ಸ್ನ್ಯಾಕ್ಸ್ ಬೇಕು ಅದನ್ನು ಕಲಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮಗುವಿನ ಉತ್ತಮ ಆರೋಗ್ಯ ಭವಿಷ್ಯಕ್ಕಾಗಿ ಹಾಗೂ ಅವರ ತಂದೆ ತಾಯಿ ಕೂಡ ಈ ಸಂದರ್ಭದಲ್ಲಿ ಮಕ್ಕಳ ಪರವಾಗಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದೊಂದು ಸಂಸ್ಥೆಯ ರಿಕ್ವೆಸ್ಟ್. ನಾವು ಬಹಳಷ್ಟು ವರ್ಷಗಳಿಂದ ಒಂದು ಡ್ಯಾಮೇಜ್ ಆಗಿ ವೀಣಾ ದುಬೈಲಿ ನನ್ನ ಫ್ರೆಂಡ್, ಸೊ ಅವಳ ಫ್ಯಾಮಿಲಿ ಇಪ್ಪೋ ಲಂಡನಲ್ಲಿ ಇಲ್ಲಾಣ. നമ്മുടെ സർവീസും കാര്യങ്ങളൊക്കെ അവൾ നീ ശ്രദ്ധിച്ചിട്ടുണ്ടാകും. സോ അതുകൊണ്ടായിരിക്കാം എന്തെങ്കിലും അവളുടെ മോൻ്റെ ബർത്ത്ഡേ അയച്ച് നീ എന്തെങ്കിലും ചെയ്തു എന്ന് പറഞ്ഞു. സോ അതുകൊണ്ട് തന്നെ ഞാൻ അങ്ങനെ ഒരു കാര്യം ഉൾപ്പെട്ടു. ഓക്കെ, നോക്കാം, നമുക്ക് എന്തെങ്കിലും ചെയ്യാം. നിങ്ങൾ റിക്വയർമെൻ്റ് ഉണ്ടെങ്കിൽ നീ കൊടുക്കും, നോയിപ്പോൾ ചോദിച്ചോ എന്ന് പറഞ്ഞു. പിന്നെ തപസ്സമ്മയുടെ കൂടെ സാധാരണ വരുന്നതാണ്. അപ്പോൾ ഞാൻ ചോദിച്ചപ്പോൾ കുട്ടികൾക്ക് വാഷിംഗ് മെഷീൻ്റെ ഒരു റിക്വയർമെൻ്റ് ഉണ്ടായിരുന്നു. സോ ഓക്കെ, അപ്പോൾ വീണ പറഞ്ഞു എന്നാൽ അങ്ങനെ ചെയ്തു. വാഷിംഗ് മെഷീൻ കുറച്ച് ഫ്രൂട്ട്സും കാര്യങ്ങളെല്ലാം ആയിട്ട് നല്ല രീതിയിൽ തന്നെ കൊടുത്തു എന്ന് പറഞ്ഞു. സോ എന്തായാലും കൃഷ്ണ മോൻ്റെ ബർത്ത്ഡേ ആയിട്ട് ഇങ്ങനൊരു വലിയൊരു കാര്യമാണ്. സോ നന്ദിയുണ്ട് വീണ, നല്ലതാവട്ടെ, അത്രേ ഉള്ളൂ.